ರಾಯಚೂರು ತಾಲೂಕಿನ ಡೊಂಗರಾಂಪುರ ಬಳಿ ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ ರಸ್ತೆ ಹಾಗೂ ಸೇತುವೆಯನ್ನ ಜಿಲ್ಲಾಡಳಿತ ಕೊನೆಗೂ ತೆರವುಗೊಳಿಸಿದೆ. ಪಬ್ಲಿಕ್ ಟಿವಿ ವರದಿಗೆ ಎಚ್ಚೆತ್ತ ರಾಯಚೂರು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಡಿಸಿ ಚಂದ್ರಶೇಖರ್ ನಾಯಕ ಸೂಚನೆ ಮೇರೆಗೆ 500 ಮೀಟರ್ ಉದ್ದದ ಅಕ್ರಮ ರಸ್ತೆಯನ್ನ ತೆರವುಗೊಳಿಸಲಾಗಿದೆ. ದಂಧೆಕೋರರು ರಾಯಚೂರಿನಿಂದ ಹೈದರಾಬಾದ್ಗೆ ಕಳ್ಳದಾರಿಯಲ್ಲಿ ಮರಳು ಸಾಗಿಸಲು ಈ ಒಂದು ರಸ್ತೆ ಮೂಲಕ ತೆರಳುತ್ತಾ ಇದ್ದರು. ಅಲ್ಲದೆ ಸಿಮೆಂಟ್ ಪೈಪ್ಗಳ ಮೂಲಕ ನದಿಯಲ್ಲಿ ಸೇತುವೆಯನ್ನ ನಿರ್ಮಿಸಿಕೊಂಡಿದ್ರು. ಈ ಬಗ್ಗೆ ವಿಸ್ತೃತವಾಗಿ ಪಬ್ಲಿಕ್ ಟಿವಿ ವರದಿ ಪ್ರಸಾರವನ್ನ ಮಾಡಿತ್ತು. ರಾಯಚೂರು ತಾಲೂಕಿನಲ್ಲಿ ಹಾಗೂ ಇನ್ನುಳಿದ ತಾಲೂಕಿನಲ್ಲಿ ಇರುವಂತಹ ಮರಳು ಬ್ಲಾಕ್ಗಳನ್ನ ಹಟ್ಟಿ ಅವರಿಗೆ ವಹಿಸಲಾಗಿದೆ. ಹಟ್ಟಿ ಅವರು ಎರಡು ಮರಳು ಬ್ಲಾಕ್ನ ಇನ್ನೇನು ಶುರು ಮಾಡುವಂತ ಹಂತದಲ್ಲಿದ್ದಾರೆ. ಮಿಕ್ಕಿರುವಂತಹ 14 ಮರಳು ಬ್ಲಾಕು ಇನ್ನು ಎನ್ವೈರಮೆಂಟಲ್ ಕ್ಲಿಯರೆನ್ಸ್ ಬರಬೇಕಿದೆ. ಈ ಮಧ್ಯೆ ಸ್ವಲ್ಪ ಮರಳನ್ನ ತಗೊಂಡು ಹೋಗ್ತಿರೋವಂತಹ ಪ್ರಮೇಯಗಳು ಘಟನೆಗಳು ನಮಗೆ ಗೊತ್ತಾಗ್ತಿದ್ದಾವೆ. ಸೊ ಹೀಗೆ ಬಂದಿದ್ದಂತಹ ಒಂದು ವಿಷಯದಲ್ಲಿ ನಾವು ಆ್ಯಕ್ಷನ್ ತಗೊಂಡು ಅಲ್ಲಿ